ನೋಡು, ನೀನ್ ಅರ್ಥ ಇಲ್ಲದೆ ಮಾತಾಡ್ತಾ ಇದೀಯ. ಏನ್ ಬೇಕು ನಿನ್ಗೆ? ನ್ಯಾಯ ಬೇಕಿರೋದು, ನ್ಯಾಯ. ತಿರುಗ್ ಬಿದ್ರೆ ನೀನು ಉಳಿಯಲ್ಲ, ನಾನು. ದೇವ್ರ ಮೇಡಮ್, ನೀವು ಇದೇ ಭೂಮಿ ಮೇಲಿರೋದು, ನಾನು ಅದೇ ಆಕಾಶದ ಕೆಳಗೆ ಇರೋದು. ನಿಮ್ಮ ಹತ್ರ ದೊಡ್ಡ ಕಾರ್ ಇದೆ, ಸೆಕ್ಯೂರಿಟಿ ಸೀನಪ್ಪನ ಹತ್ರ ಸೈಕಲ್ ಇದೆ ಅಂದಿದ್ ಮಾತ್ರಕ್ಕೆ ನೀವು ದೊಡ್ಡವರಾಗ್ಬಿಡಲ್ಲ. ಒಂದು ಮಾತ್ ನೆನಪಿರ್ಲಿ, ನೀವು ಫೋನ್ ಅಲ್ಲಿ ರೀತಿ ಥ್ರೆಟನ್ ಮಾಡೋದ್ ಕೂಡ ಅಪರಾಧನೆ. ಮಾತಾಡೋದ್ರಲ್ಲಿ ಮರ್ಯಾದೆ ಇರ್ಲಿ. ಇಲ್ಲಿಗೆ ಬಂದು ಕ್ಷಮೆ ಕೇಳಿ ನಿಮ್ಮ ಮರ್ಯಾದೆನ ಉಳಿಸ್ಕೊಡಿ. ನಾನ್ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿ, ಇದೇನ್ ಪಾಪ ಜಾಗ ಅಲ್ಲ. ಪಾಪ ಮಾಡಿದವ್ರನ್ನ ತಿದ್ದಿ ಬುದ್ಧಿ ಹೇಳೋ ಜಾಗ, ಒಂಥರ ಗುರುಕುಲ ಇದ್ದಂಗೆ ಮೇಡಮ್. ದೇವ್ರ ಕಡೆ ಬೇಡ ಅಂದ್ರೂ ತಲೆ ಬಾಗ್ಸುತ್ತೆ. ಕಾನೂನು ಅನ್ನೋದು ಬಲವಂತಕ್ಕಾದ್ರೂ ತಲೆ ಬಾಗೋ ಹಾಗೆ ಮಾಡುತ್ತೆ. ನಿಮಗೂ ಅಭ್ಯಾಸ ಆಗುತ್ತೆ, ಬನ್ನಿ. ಎಕ್ಸ್ಕ್ಯೂಸ್ ಮೀ, ನೋಡಿ 25 ನಿಮಿಷ ಟೈಮ್ ಕೊಡ್ತೀನಿ, ಇಲ್ಲ ಅಂದ್ರೆ ಕೋರ್ಟಿಗೆ ಕರ್ಸ್ಕೋತೀನಿ. ಅನುಭವಿಸೋರು ನೀವು, ನಿರ್ಧಾರನೂ ನಿಮ್ದು, ನನಗೇನು? 25 ನಿಮಿಷ ಕಾಯ್ತೀನಿ ಬಿಡಿ. ಯಾರ್ ಮಾಮಿ ಅವನು? ನಿನ್ನ ಹತ್ರನೇ ಕಾನೂನು ಮಾತಾಡ್ತಾ ಇದ್ದಾನೆ, ನಿನ್ಗೆ ತಟನ್ ಕೊಡ್ತಾ ಇದ್ದಾನೆ. ಬಾಮ, ಯಾವ ಸ್ಟೇಷನ್ ಮುಂದೆ ಒಂದ್ ಸ್ಟ್ರೈಕ್ ಮಾಡ್ತಿದ್ದಾನ, ಅಲ್ಲಿಗೆ ಹೋಗಿ ಒಂದ್ ಬುದ್ಧಿ ಕಲ್ಸಣ. ಆ ಎಸ್ ಐ ಕಡಿಮೆ ದುಡ್ಡು ಕೊಟ್ಟಿರ್ಬೇಕು, ಅದಕ್ಕೆ ಕಿರಿಕ್ ಮಾಡ್ತಿದ್ದಾನೆ ಮಾವ್. ಲೆಟ್ಸ್ ಗೋ ಚಾರು. ಅವ್ಳು ಏನ್ ಮಾಡ್ತಾಳೋ ಏನು? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅತ್ತೆ? ಶ್ರುತಿ ಬಗ್ಗೆನಾ? ಅವಳು ಆರಾಮಾಗಿರ್ತಾಳೆ, ಅವಳ ಫ್ರೆಂಡ್ ಜೊತೆ ಹಳ್ಳಿಗೆ ಹಬ್ಬ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳೋ ಅದ್ಲಲ್ಲ. ಅವಳ ಬಗ್ಗೆ ಅಲ್ಲ ಅಪರ್ಣ, ಅದೇ ಆ ಕೊಬ್ಬಿನ ರಾಣಿ ಚಾರುಲತ್ತ ಬಗ್ಗೆ. ನನ್ ಮಗ ಅವ್ರ ಮನೆಗೆ ಹೋಗಿ ಅವ್ರ ಬಾಯಿ ಮುಚ್ಚಿ ಬಂದಿದ್ದಾನಲ್ಲ, ಇನ್ನೇನ್ ಮಾಡಕ್ ಸಾಧ್ಯ? ಅದೇ ಅತ್ತೆ ನನಗ್ ಭಯ ಆಗ್ತಾ ಇರೋದು. ನಿಮ್ ಮಗ ಬಾಯಿ ಮುಚ್ಚಿರೋದು ಅವ್ರ ಅಮ್ಮಂದು, ಆದ್ರೆ ನನ್ ಮಗ, ಅವಳ ಜೊತೆನೆ ಆಫೀಸ್ ಅಲ್ಲಿ ಕೆಲಸ ಮಾಡ್ಬೇಕಲ್ವಾ? ಮತ್ತೆ ಆಫೀಸ್ ಅಲ್ಲಿ ಜಗಳ ಶುರುವಾಗುತ್ತೋ ಏನೋ. ಅಲ್ಲಮ್ಮ, ರಾಮಾಚಾರಿ ಆಫೀಸ್ಗೆ ಹೋಗೋದು ಕೆಲಸ ಮಾಡಕ ಇಲ್ಲ ಜಗಳ ಮಾಡಕ. ನಮ್ ಯಜಮಾನ್ರು ಸುಮ್ನೆ ಇದ್ಬಿಡ್ಬೇಕಿತ್ತು, ಈಗ ರಾಮಾಚಾರಿಗೆ ಏನ್ ತೊಂದ್ರೆ ಆಗುತ್ತೋ ಏನೋ. ನಿನ್ ಮಗನಿಗೆ ತೊಂದ್ರೆ ಆಗತ್ತೆ ಅಂತ ನನ್ ಕಣ್ಣಿಗೆ ಬಿದ್ದ ತಪ್ಪನ್ನ ಎತ್ತು ತೋರಿಸ್ತೇವೆ ಅಂದ್ರೆ ಹೇಗೆ ಜಾನಕಿ? ದಾರಿಲಿ ಬಿದ್ದಿರೋ ಮುಳ್ಳು ಕಣ್ಣಿಗೆ ಕಾಣಿಸುತ್ತೆ ಅಂತ ಅದನ್ನ ದಾಟ್ಕೊಂಡು ಹೋಗೋದು ನಮ್ಮ ಧರ್ಮ ಅಲ್ಲ, ಅದನ್ನ ಎತ್ತಿ ಪಕ್ಕಕ್ಕೆ ಹಾಕೋದು ನಮ್ಮ ಧರ್ಮ. ಅದು ಸಾಮಾನ್ಯವಾಗಿರೋ ಮುಳ್ಳಲ್ಲ, ರೆಕ್ಕೆ ಇರೋ ಮುಳ್ಳು. ಹಾರ್ಕೊಂಡ್ ಬಂದು ನಾವ್ ನಡೆಯೋ ದಾರಿಲೇ ಬೀಳುತ್ತಲ್ಲ. ಅಯ್ಯೋ, ಹೆದ್ರಿ ಬೇಡವೇ ಜಾನಕಿ, ನಮ್ ರಾಮಾಚಾರಿ ಅದ್ರ ಮೇಲೆ ಚಪ್ಪಲಿ ಹಾಕೊಂಡು ಓಡಾಡ್ತಾನೆ. ಅತ್ತೆ, ಶ್ರೀರಾಮನ್ ಕಾಲಕ್ಕೆ ತಾಗಿದ್ ಕಲ್ಲೇ ಹಾಲೆ ಆದ್ಲು, ಅಂದ್ಮೇಲೆ ಚಾರುಲತಾ ಅಂತ ಮುಳ್ಗೆ ಸದ್ಗತಿ ಸಿಗುತ್ತೆ, ಯಾಕಂದ್ರೆ ತುಳಿತಾ ಇರೋದು ರಾಮನ್ ಪಾದ. ಅಷ್ಟು ದೊಡ್ಡ ದೊಡ್ಡ ಉದಾಹರಣೆ ಯಾಕಮ್ಮ ಕೊಡ್ತೀಯ ಅಪರ್ಣ? ಆ ತಾಯಿ ಅಹಲ್ಯಾದೇವಿಗೆ ಪಾಪದ ಪ್ರಜ್ಞೆ ಇತ್ತು, ಶಾಪದ ವಿಮೋಚನೆ ಕಾಯ್ತಾ ಇತ್ತು. ಆದ್ರೆ ಮಾನ್ಯತೆ ಅಮ್ಮಗಳಿಗೆ ಅದೆಲ್ಲ ಇಲ್ಲಮ್ಮ, ಪಾಪದ ಪ್ರಜ್ಞೆ ಬರದೆ ಎಂದು ಶಾಪದ ವಿಮೋಚನೆ ಆಗಲ್ಲ. ಅದಕ್ಕೆ ನನ್ನ ಮೊಮ್ಮಗ ದಾರಿ ತೋರಿಸ್ತಾನೆ, ಕೊಬ್ಬನ್ನ ಕರಗಿಸೋ ಕಲೆ ನನ್ನ ಮೊಮ್ಮಗನಿಗೆ ಚೆನ್ನಾಗಿ ಗೊತ್ತಿದೆ. ಬೇಕು
ವಾಸು. ಬನ್ನಿ ಮೇಡಮ್, ಕೂತ್ಕೊಂಡು. ದುಡ್ಡು ಬಿಸಾಕಿ ಒಂದ್ ಸಣ್ಣ ಕೇಸ್ ಸೆಟಲ್ ಮಾಡಕ್ಕಾಗಲ್ವೇ ನಿಮ್ಗೆ? ಮೇಡಮ್, ಹಟ್ಟುಮಾರಿಗಳು ಮೇಡಮ್, ಯಾವ್ದಕ್ಕೂ ಜಗ್ತ ಅಲ್ಲ ಭಕ್ತ ಅಲ್ಲ. ಅವ್ರನ್ನ ಹೇಗ್ ಬಗ್ಗಿಸ್ಬೇಕು ಅನ್ನೋದು ನನ್ನ ಮಾಮ್ಗೆ ಚೆನ್ನಾಗಿ ಗೊತ್ತಿದೆ. ಕರೀರಿ ಆ ಲೀಡರ್ನ. ಸಾರು, ಹಿ ಇಸ್ ನಾಟ್ ಅ ಲೀಡರ್, ಸಚ್ ಅ ಚೀಪ್ ಇನ್ಸೆಕ್ಟ್. ಕಾಲ್ ಹಿಮ್. ಇಲ್ಲೇ ಕರ್ಕೊಂಡ್ ಬರ್ತೀನಿ ಮೇಡಮ್. ಬೇಕೇ ಬೇಕು, ಬೇಕೇ ಬೇಕು. ಬಾಪದವ್ರೆ, ಅವ್ರು ಬಂದಿದ್ದಾರೆ. ಇಲ್ಲೇ ಕರೀರಿ ಸರ್, ನಾನ್ ಯಾಕೆ ಒಳಗ್ ಬರ್ಬೇಕು? ನಿನ್ ಕರ್ಸ್ಕೊಳ್ಳೋ ತಾಕತ್ ಇದೆಯಂತ ನಮಗ್ ಗೊತ್ತಾಯ್ತಪ್ಪ. ಅಲ್ಲ, ನಿನ್ ಫೋನ್ ಕಾಲ್ ಅಲ್ಲಿ ಹೇಳಿದ್ಕೇನೆ ಅವ್ರು ಸ್ಟೇಷನ್ ತನಕ ಬಂದವ್ರೆ. ಇನ್ನು ಒಳಗ್ ಬಂದ್ ಒಂದ್ ಮಾತು ಮಾತಾಡಿದ್ರೆ ಬನ್ನಿ ಮಾತ್ರ ಕ್ಷಮೆ ಕೇಳಲ್ವಾ? ಏನ್ರಪ್ಪ, ಹೋಗು ರಾಮಾಚಾರಿ, ಹೋಗಿ ಕರ್ಕೊಂಬಾ. ಆಯ್ತಮ್ಮ. ಬಾ ರಾಮಾಚಾರಿ. ಎಲ್ಲಿ ಅವನು? ಕರೆದ್ರ? ಕವಂಚಾರು, ಸುಡೋ ಬೆಂಕಿ ಎದುರಿಗೆ ನಿತ್ ಮಾತಾಡೋದಕ್ಕೆ ಅವನಿಗೆ ತಾಕತ್ ಇರುತ್ತೆ? ಬಂದ ಮೇಡಮ್. ನೀನಾ? ಹಾಗಾದ್ರೆ ಇವ್ನ ಯಾರು ಅಂತ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ? ಅವ್ರು ಯಾರು ಅಂತ ಮೊದ್ಲೇ ಗೊತ್ತಿತ್ತು ಸರ್, ಆದ್ರೆ ಇಂಥ ತಪ್ಪು ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಏಯ್, ತಪ್ಪು ಮೇಲೆ ತಪ್ಪು ಮಾಡ್ತಾರದು ನೀನು. ಅಂತ ದ್ವೇಷ ಏನೋ ನಮ್ಮ ಫ್ಯಾಮಿಲಿ ಮೇಲೆ. ದೇವಸ್ಥಾನಕ್ ಬಂದಾಗ ನಿಮ್ ಮನೆಯವರೆಲ್ಲ ಬೈತಾರೆ, ಪಬ್ಗೂ ಬರ್ತಾರೆ, ಅಲ್ಲೂ ಬಾಯಿಗೆ ಬಂದಾಗ ಮಾತಾಡ್ತಾರೆ. ನಿಮ್ಮಪ್ಪ ನೇರವಾಗಿ ಮನೆಗೆ ಬಂದ್ ಬೈತಾರೆ. ಏ, ನಿಮ್ ಮನೇಲಿ ನಿನ್ನೊಬ್ಬಂದು ನೀತಿ ಪಾಠ, ಮಿಕ್ದವ್ರಿಗೆ ಬೀದಿಲಿ ಜಗಳ ದಾಟನ? ಸುಮ್ನಿರ ಕೊಳಕ್ಕೆ ಕಲ್ಲು ಹೊಡೆದು ಅಲೆ ಯಾಕೆ ಬಂತು ಅಂತ ಕೇಳಿದ್ರೆ ಇದಕ್ಕೇನು ಉತ್ತರ ಕೊಡ್ಲಿ ಚಾರು ಮೇಡಮ್? ಶಡ ಪ್ರಾಮಾಚಾರ, ನಿಮ್ಮಪ್ಪ ಮಾಡಿದ ಅವಮಾನಕ್ಕೆ ನನ್ ಕುಗ್ಗ ಹೋಗಿದೆ. ಅದಕ್ ಪುತ್ರ ಕೊಡ್ಲೇಬೇಕು ಅಂತ ಪ್ಲಾನ್ ಮಾಡ್ತಿರುವಾಗ ನನ್ ಮಾಮ್ ಏನ್ ಹೇಳಿದ್ರು ಗೊತ್ತ? ಚೀಪ್ ಜನರುಗಳ ಜೊತೆ ಇಡ್ಕೋಬೇಡ ಅಂತ. ಆದ್ರೆ ನೀನು ಕಾಲ್ ಕೆಟ್ಕೊಂಡ್ ಜಗ್ಲಾಕ್ ಬರ್ತಿದ್ಯಾ, ಮಾಮ್ನ ಸ್ಟೇಷನ್ ಕರ್ಸಿದ್ಯಾ. ಓ, ಕಾರ್ ಡ್ರೈವ್ ಮಾಡ್ತಿದ್ದು ನಿಮ್ ತಾಯಿನ? ಯಾಕೆ, ಭಯನ? ಇಲ್ಲ, ಯಾರ ಕೈಲಿ ಕ್ಷಮೆ ಕೇಳಿಸ್ಬೇಕು ಅಂತ ಕನ್ಫರ್ಮ್ ಮಾಡ್ಕೊಂಡೆ. ನನ್ ಮಾಮ್ ಸಾರಿ ಕೇಳಲ್ಲ ಕಣೋ. ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ? ಮೇಡಮ್ ಮೇಡಮ್ ಮೇಡಮ್, ಪ್ಲೀಸ್ ರಿಲ್ಯಾಕ್ಸ್ ಮೇಡಮ್, ದಯವಿಟ್ಟು ನಾನು ಮಾತಾಡ್ತೀನಿ, ನೀವು ನಿಂತ್ಕೊಳ್ಳಿ ಮೇಡಮ್. ಚಾರು, ಕಮ್ ಬ್ಯಾಕ್. ಆ ವಿಷಯ ನಾನಾಗ್ಲೇ ಹೇಳಾಗಿದೆ. ಕೋರ್ಟ್ಗೆ ಹೋಗ್ತೀನಿ, ಸಾಕ್ಷಿ ಕೊಡ್ತೀನಿ, ಸಾಕ್ಷಿ ಖುದ್ದಾಗಿ ಹೇಳ್ತೀನಿ. ಈ ವಿಷಯ ಮೀಡಿಯಾಗ ಹೋದ್ರೆ ನಿಮ್ಮ ಹೆಸರು, ಮಾನ, ಮರ್ಯಾದೆ ಏನಾಗತ್ತೆ ಗೊತ್ತಾ? ಅಂದ್ರೆ ನನಗೆ ಪಾಠ ಕಲಿಸ್ತೀಯಾ? ಗೊತ್ತಿಲ್ದಿರೋ ಪಾಠನ ಕಲಿಯೋದ್ರಲ್ಲಿ ಏನ್ ತಪ್ಪಿದೆ ಮೇಡಮ್? ದುಡ್ಡು ಬಿಸಾಕಿ ನ್ಯಾಯನ ಕೊಳ್ಳೋದಕ್ಕೆ ಹೊರಟಿರೋರು ನೀವು. ಅದೇ ದುಡ್ಡು ಬೇಡ ಅಂತ ನ್ಯಾಯಕ್ಕಾಗಿ ಹೋರಾಡಕ್ಕೆ ನಿಂತಿರೋರು ನಾವು. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ದುಡ್ಡು ಬಿಸಾಕಿದ್ರೆ ಬಲ ನಿಮ್ ಕಡೆ ಬರ್ಬೋದು, ಆದ್ರೆ ದುಡ್ಡೇ ಬೇಡ ಅಂದ್ರೆ ಭಗವಂತಾನೆ ನಮ್ ಕಡೆ ಇರ್ತಾನೆ ಮೇಡಮ್. ಸಮಸ್ಯೆ ಇರೋದು ಆಕ್ಸಿಡೆಂಟ್ ಆದವ್ರಿಗೂ ಮಾದವ್ರು, ಮಧ್ಯದಲ್ಲಿ ನೀನ್ ಯಾರೋ? ಏ ಹೌದಲ್ವಾ, ತುಂಬಾ ಒಳ್ಳೆ ಪ್ರಶ್ನೆ. ಈಗ ಇದೇ ಪ್ರಶ್ನೆನ ನಾನು ನಿಮ್ಗೂ ಕೇಳ್ಬೋದಲ್ವಾ ಚಾರು ಮೇಡಮ್? ಸಮಸ್ಯೆ ಆಗಿರೋದು ಆಕ್ಸಿಡೆಂಟ್ ಆಗಿರೋರ್ಗೆ, ಆಕ್ಸಿಡೆಂಟ್ ಮಾಡಿರೋರ್ಗೆ. ಮಧ್ಯದಲ್ಲಿ ಇದನ್ನ ಕೇಳೋದಕ್ಕೆ
ನೀವ್ ಯಾರು? ಏಯ್ ಮಾತ್ ತಿರುಗಿಸ್ಬೇಡ, ಮಧ್ಯದಲ್ಲಿ ಬರೋದಿಕ್ಕೆ ನೀನ್ ಯಾರು? ಅದನ್ ಬಬ್ಲು ಬಬ್ಲೇ.